ಎಲ್ಲರೂ ಆರಾಮಾಗಿ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದೀರಾ, ಮುಂದೇನ್ ಮಾಡಬೇಕು ಅನ್ನೋ ಯೋಚನೆ ಒಬ್ಬರಿಗೂ ಇಲ್ಲ. ಇನ್ನಿರೋದು ಮೂರು ದಿನ ಅಷ್ಟೇ, ಅದಾದ್ಮೇಲೆ ಈ ಮನೆ ಬಿಟ್ಟು ಹೋಗಬೇಕು. ಮುಂದೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅದ್ರ ಬಗ್ಗೆ ಯೋಚನೆ ಒಬ್ಬರಿಗಾದರೂ ಇದೆಯಾ? ಈಗ ಸೈಲೆಂಟಾಗಿ ಕೂತೆ ಈ ಮನೆ ಹರಾಜಿಗೆ ಬಂದಿರೋದು. ನಿಮ್ಮಿಬ್ರನ್ನೇಪ್ಪ ಕೇಳ್ತಿರೋದು. ಯಾಕೋ ಪ್ರತಿ ಸಲ ಈ ಥರ ಚುಚ್ಚು ಮಾತಾಡಿ ಎಲ್ರಿಗೂ ನೋವು ಮಾಡ್ತೀಯಾ? ಈ ಮನೆ ಕಳ್ಕೊತಿದ್ದೀವಿ ಅಂತ ನಿನಗೆ ಎಷ್ಟು ನೋವಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮಗೂ ನೋವಿದೆ ಗುರು. ಅವರೇನ್ ಚುಚ್ ಮಾತಾಡ್ತಿಲ್ಲ ಸಿದ್ದು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆದೇ ಮಾತಾಡಿದ್ರಲ್ಲಿ ತಪ್ಪೇನಿದೆ? ಇನ್ನು ಮೂರು ದಿನದಲ್ಲಿ ಮನೆ ಬಿಡಬೇಕು ಅಂತಂದ್ರೆ ಇಷ್ಟೊತ್ತಿಗೆ ಆಗಲೇ ನಾವು ಬಾಡಿಗೆ ಮನೆ ನೋಡಿರ್ಬೇಕಿತ್ತು ಅಲ್ವಾ? ಅದ್ರ ಬಗ್ಗೆ ಯಾಕೆ ಒಬ್ರು ಮಾತಾಡ್ತಿಲ್ಲ? ಆದಿ, ನೀವು ಸುಮ್ಮನೆ ಕೇಳೋದಷ್ಟೇ. ಈ ಮನೆ ಬಿಟ್ಮೇಲೆ ನಾವು ಬೀದಿಗೆ ಬೀಳ್ಬಾರ್ದು ಅಂತಂದ್ರೆ ನಾವೇ ಒಂದು ಬಾಡಿಗೆ ಮನೆ ಹುಡುಕ್ಬೇಕು ಅಷ್ಟೇ. ನಾನು ಹೇಗೆ ಹುಡುಕ್ಲಿ ಸಂಗೀತ? ಒಂದಿನೂ ರಜೆ ತಗೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ನೀನು ಹುಡುಕು, ಇಲ್ಲ ಅಂದ್ರೆ ಸಿದ್ದನ ಅಪ್ಪನ ಹುಡುಕ್ಲಿ. ಹೇಗೂ ಸುಮ್ಮನೆ ಇದಾರಲ್ಲ, ಹೊರಗೇನು ದುಡಿಬೇಕು, ಎಲ್ಲನೂ ನೋಡ್ಬೇಕು ಅಂದ್ರೆ ನನಗೂ ಆಗಲ್ಲ. ಏನೋ ಈಗ ಮಾತಾಡ್ತಿದ್ಯಾ? ಅಲ್ವೋ, ನನಗೂ ಕ್ಲಾಸಸ್ ಇದೆ, ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಇದ್ರ ಮೇಲೆ ನಮ್ಗೆ ಎಷ್ಟು ಪ್ರಯತ್ನ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದೀವಿ. ಸುಮ್ಮನೆ ಬೇರೆ ಮೇಲೆ ಬ್ಲೇಮ್ ಮಾಡಬೇಡ, ಅದೇ ನಮ್ ಪ್ರಯತ್ನ ನಾವು ಮಾಡೋಣ. ನೀನ್ ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ ಆಗಲ್ಲ ಕಣ. ಹಂಗೆ ನೀನ್ ಹೇಳ್ದಂಗೆ ಕೇಳಕ್ ಆಗಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಕಚ್ಚಾಡ್ತಿದ್ದೀರಾ? ಆಫೀಸ್ ಇಂದ ಬರ್ತಾ ಎಲ್ರು ಒಂದ್ ಎರಡ್ ರೌಂಡ್ ಅಕ್ಕಪಕ್ಕ ನೋಡಿದ್ರೆ ಯಾವ್ದೋ ಒಂದ್ ಮನೆ ಸಿಕ್ಕೇ ಸಿಗತ್ತೆ. ಇಷ್ಟೇ ಇಷ್ಟು ವಿಷಯನ ದೊಡ್ಡದಾಗ್ ಮಾಡಿ ಜಗಳ ಮಾಡ್ತಿದ್ದೀರಲ್ಲ. ನಾನೇ ಮನೆ ನೋಡ್ತೀನಿ. ಡೋರ್ ಓಪನ್ ಇದೆ. ಡೋರ್ ಓಪನ್ ಇದ್ರೂ ಯಾರ? ಮಾ ವಾಟ್ ಅ ಸರ್ಪ್ರೈಸ್! ಹೌ ಆರ್ ಯು ಪುಟ? ಐಮ್ ಫೈನ್ ಮಾ, ನೀ ಹೆಂಗಿದ್ಯಾ? ಅಪ್ಪ ಬರ್ಲಿಲ್ಲ, ಮುಖನೇ ಇಷ್ಟೊಂದು ಡಲ್ ಹೊಡಿತಾ ಇದೆಯಲ್ಲೇ. ಈ ಮನೆಗೆ ಸೊಸಿಯಾಗಿ ಕೊಟ್ಮೇಲೆ ಎಷ್ಟು ಸೊರಗೋದ್ಯ ನೀನು? ನನ್ನ ಕರಳು ಕಿತ್ತು ಬರ್ತಾ ಇದೆ. ಮಾ ಏನೇನೋ ಮಾತಾಡಬೇಡ, ನೀನು ಬಾ ಬಾ ಕುತ್ಕೋ. ಅರೆ ಪಾರ್ವತಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ಆದ್ರೆ ನೀವುಗಳೇ ಚೆನ್ನಾಗಿಲ್ವಂತಲ್ಲ, ಅದಕ್ಕೆ ನಾನೇ ನೋಡ್ಕೊಂಡು ಹೋಗೋಣ ಅಂತ ಹೊರಟು ಬಂದ್ಬಿಟ್ಟೆ. ಏನಂತವ್ರೆ, ಕೊನೆಗೂ ಕುತ್ತಿಗೆಗೆ ತಂದಿಟ್ಬಿಟ್ರಿ. ಕೂತ್ಕೊಳ್ಳಿ ಪರ್ವತಮ್ಮರೇ, ಎಲ್ಲ ನಿಧಾನವಾಗಿ ಮಾತಾಡೋಣ. ಏನಪ್ಪ ಸಿದ್ಧಾಂತ್, ಹೇಗ್ ನಡೀತಿದೆ ಸ್ಟಡೀಸ್ ಎಲ್ಲ? ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನಡೀತಿದೆ. ಸಂಗೀತ, ಅಮ್ಮಂಗೆ ಕುಡಿಯಕ್ಕೆ ಏನಾರು ಮಾಡ್ಕೊಂಬ ಹೋಗಮ್ಮ. ಅಯ್ಯೋ ಬೇಡ ಬಿದ್ರೆ, ನಾನು ಬರ್ತಾ ದಾರಿನೇ ಆಪಲ್ ಮಿಲ್ಕ್ ಶೇಕ್ ಕುಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮನೆ ಪರಿಸ್ಥಿತಿ ಗೊತ್ತಲ್ಲ. ಇಲ್ಲಿ ಬಂದು ಕಾಫಿ ಟೀ ಮಾಡು ಅನ್ನೋದು, ಆಮೇಲೆ ನನ್ನ ಮಗಳಿಗೆ ಒದ್ದಾಟ, ಇದೆಲ್ಲ ಯಾಕೆ ಅಂತ ಅನ್ನಿಸ್ತು. ಏನಮ್ಮ ಒಂದ್ ಕಾಲು ಮಾಡ್ದೆ ಬಂದ್ಬಿಟ್ಟಿದ್ಯಾ? ಅಪ್ಪ ಆರಾಮಾಗಿ ದರ್ತಾನೆ? ನಮ್ಗೇನಾಗಿದ್ಯೇ, ನಾವ್ ಆರಾಮವಾಗೇ ಇದ್ದೀವಿ. ನಿಮ್ ಕಷ್ಟನೇ ಕೇಳಕ್ಕಾಗ್ತಿಲ್ಲ. ಅಪ್ಪಂಗ್ ಕಾಲ್ ಮಾಡಿದ್ಯಂತಲ್ಲ, ಮನೇಲಿ ಎಲ್ರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ತೀವಿ ಅಂದಿದ್ಯಂತೆ. ಈ ಮನೆ ಕಾಲಿಟ್ಟಾಗಿಂದ ನಿನಗ್ ಬರೀ ಕಷ್ಟನೇ ಆಗೋಯ್ತು ನೋಡು. ಸೀಕ್ರೆಟ್ ಏನಿಲ್ಲ ಅಂದ್ರೆ ನಿನ್ಗದ್ ಅರ್ಥ ಆಗಲ್ಲ, ಅದಕ್ಕೆ ಎತ್ತಿಟ್ಟೆ. ಸೀಕ್ರೆಟ್ ಅಲ್ಲ ಅಂದ್ರೆ ನಾನ್ ನೋಡ್ಬೇಕು, ಎಲ್ಲಿ ತೋರ್ಸು?
ನಿಜ ನಿನ್ ಗೊತ್ತಾಗಲ್ಲ ಸುಮತಿ ಅಮ್ಮ ನೀನು ಇಷ್ಟ ಹೇಳಿದ ಮೇಲೆ ಅದು ಏನು ಅನ್ನೋದು ನೋಡಲೇಬೇಕು ಅಂತ ಕುತೂಹಲ ಹೆಚ್ಚಾಗ್ತಿದೆ ಪಾಪು ನನಗೆ ಎಲ್ಲಿ ತೋರ್ಸು ಅದೇನ್ ಖುಷಿ ವಿಷಯ ಅಲ್ಲ ಸುಮತಿ ಅಮ್ಮ ಏನೋ ಒಂದು ಸಮಸ್ಯೆ ಇದೆ ಅದಕ್ಕೆ ಬರಿತಾ ಇದ್ದೆ ಸಮಸ್ಯೆನಾ ನಿನ್ಗ ಏನಾಯ್ತು ಪಾಪು ಸಮಸ್ಯೆನೆ ನನಗೆ ಅಂದ್ರೆ ನನಗಲ್ಲ ನಿನ್ ಮಾತಂತೂ ನನಗೆ ಅರ್ಥ ಆಗಲ್ಲ अर्थ आगल सुमति अम्मा नन 40 लक्ष बेकागिदे याके येनु अंत केळबेड अड्जस्ट माड्कोर्तिया 40 लक्षना देवरे तारिणी अवळगवळे मीट माडण अंत करदिदळे येनो माताडबेकु अंतनु हेळिदळे अंद्रे नमक संबंधपट्टिरो विषयने येनो आगिरुत्ते अंत नंगे अनिसुत्तिदे अवळु माताडोदु नम्मिब्बर जीवनक्के संबंधपट्टिरो विषयने आगिरलि केळिद्रे ನನ್ನ ಖುಷಿ ಆಗೋ ವಿಷಯನೇ ಆಗಿರಲಿ ದೇವರೆ ಪ್ಲೀಸ್ ಪ್ಲೀಸ್ ದೇವರೆ ಧೀರಜ್ ನಾನು ಕರ್ದೆ ಅಂತ ಖುಷಿಯಾಗಿ ಬಂದಿದ್ದಾರೆ ಈಗ ನಾನು ಕೇಳೋದು ಸಿದ್ಧಾಂತಕ್ಕೆ ಸಹಾಯ ಮಾಡೋ ವಿಷಯ ಅಂತ ಗೊತ್ತಾದ್ರೆ ಏನು ಅನ್ಕೋತಾರೋ ಏನೋ ಅವರಿಗೆ ನನ್ನ ಮಾತಿಂದ ಬೇಜಾರಾಗದೇ ಇರೋಗ ಮಾಡು ನಾನು ಒಳ್ಳೆ ಮನಸಿಂದ ಈ ವಿಷಯ ಕೇಳ್ತಿದ್ದೀನಿ ಅಂತ ಧೀರಜ್ಗೆ ಅರ್ಥ ಆಗೋಗ ಮಾಡು ಇಷ್ಟ ದಿನ ನಾನೇ ಹೊರಗಡೆ ಹೋಗೋಣ ಬಾ ಅಂದ್ರು ತಾರಿಣಿ ಮನಸ್ಸು ಮಾಡ್ತಿರಲಿಲ್ಲ ಈಗ ಅವಳ ಗೌಳೆ ಕರೀತಿದಳೆ ಅಂತ ಅಂದ್ರೆ ನನಗೆ ತುಂಬಾ ಹತ್ತಿರ ಆಗ್ತಿದಳೆ ಅಂತ ಅರ್ಥ ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಹೀಗೇನೇ ಪ್ರೀತಿ ಬೆಳಿತಿರಲಿ ಅವಳು ನನ್ನ ನಂಬುವಾಗ ಆಗಲಿ ಧೀರಜ್ ನನಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಆದ್ರೆ 40 ಲಕ್ಷ ಕೇಳಬೇಕು ಅಂದ್ರೆ ನನ್ನ ಮನಸ್ಸಿಗೆ ಹಿಂಸೆ ಆಗ್ತಿದೆ ಅಮ್ಮ ಪಾರ್ವತಮ್ಮವರು ಆತರ ಮಾತಾಡಿದ ಸರಿನಾ ನನ್ನೇ ಸುಮ್ಮನೆ ಇರೋಂಬಿಡೆ ನೀನು ಅಮ್ಮ ಅವರು ನಮಗೆ ದುಡ್ಡು ಕೊಟ್ಟಿದ್ದಾರೆ ಕರೆಕ್ಟ್ ನಿಜ ನಮಗೆ ಹೆಲ್ಪ್ ಆಗಿದೆ ಹಾಗಂತ ಅವರು ಬೈಕ್ ಬಂದಂಗ ಅಂತ ಇದ್ದರೆ ಅದನ್ನೆಲ್ಲ ಅಂಚ್ಕೊಂಡು ಸುಮ್ಮನೆ ಇರಬೇಕಮ್ಮ ನನ್ನೇ ಬಾಯಿ ಮುಚ್ಚಿಬಿಡೆ ನೀನು ಯಾಕಂದ್ರೆ ಪಾರ್ವತಿ ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅವರು ಹೇಳಿರೋ ದಾಟಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬಹುದು ಏನೋ ಬೇಜಾರಾಗೋ ತರ ಮಾತಾಡಿರ್ತಾರೆ ಆದ್ರೆ ಅವರು ಹೇಳಿರೋದೆಲ್ಲ ನಿಜನೇ ತಾನೆ ನಿಮ್ಮಪ್ಪ ಬ್ಯಾಂಕ್ ಅಲ್ಲಿ ಮನೆ ಅಡ ಇಟ್ಟಿದ್ದು ಸುಳ್ಳ ನೀನ್ ತಾರಿಣಿ ಹಿಂದೆ ಸುತ್ತಾಡಿ ಸ್ಟಡೀಸ್ ನೆಗ್ಲೆಕ್ಟ್ ಮಾಡಿದ್ದು ಸುಳ್ಳ ಈಗ ಮನೆ ಹರಾಜಾಗಿ ನಾವು ಬೀದಿಗೆ ಬಂದ್ರೆ ಬೀಗರಾಗಿರೋ ಅವರಿಗೆ ಅವಮಾನ ಆಗಲ್ವಾ ಹಾಗಂತ ಅವರು ಬಾಯಿಗೆ ಬಂದಾಗ ಮಾತಾಡೋದು ಸರಿ ಅಂತ್ಯಾ ಯಾವುದು ಸರಿ ಅಲ್ಲ ಇಲ್ಲ ಆಗ್ತಿರೋದು ಸರಿ ಇಲ್ಲ ಆದ್ರೆ ಸತ್ಯ ಅದೇ ಅನುಭವಿಸಲೇಬೇಕು ಇವತ್ತು पार्वती मात्र मातड़िदाळे नाळे दारिल सिक्कवरु एदिर्गे बरोरु एल्लारु इदे केळ्तारे सिद्धु इदेल्ल अभ्यास माड्कोळ्ळदे इद्रे समाजल बदुकोदु कष्ट आगुत्ते धीरज ई चांस मिस माड्कोबेड यूज माड्को धीरज निवेनु हेळ्तने इल्ल तुंबा दोड्ड अमौंट अंत ननगे गोत्तु ಕೊಡು ಅಂತ ತಕ್ಷಣ ಹಿಂದೆ ಮುಂದೆ ನೋಡದೆ ಕೊಡಕಾಗಷ್ಟು ಸಣ್ಣ ಅಮೌಂಟ್ ಏನಲ್ಲ ನಿಮಗೆ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಧೀರಜ್ ನನಗೆ ಅರ್ಥ ಆಗುತ್ತೆ ನಾನು ಏನು ಬೇಜಾರ್ ಮಾಡ್ಕೊಳ್ಳಲ್ಲ ಇಲ್ಲ ಇಲ್ಲ ಕೊಡಲ್ಲ ಅಂತ ಯಾರು ಹೇಳಿದ್ರು ತಾರಿಣಿ ನನ್ನ ಅಕೌಂಟ್ ಅಲ್ಲಿ ಒಂದು 10 ಲಕ್ಷ ಇರಬಹುದು ಉಳಿದಿದ್ದ ಅಮೌಂಟ್ ಬೇರೆ ಎಲ್ಲಾದರೂ ರೊಟೇಟ್ ಮಾಡಿ ಅರೇಂಜ್ ಮಾಡಬೇಕಾಗುತ್ತೆ ಅದೇನ ಕಷ್ಟ ಅಲ್ಲ ಅರೇಂಜ್ ಮಾಡ್ತೀನಿ ನೀನೇ ಯೋಚನೆ ಮಾಡಬೇಡ ನನ್ನ ಹತ್ರ ಹೇಳಿದ್ದೀಯ ಅಲ್ವಾ ನಾನು ಹೇಗೋ ಅರೇಂಜ್ ಮಾಡ್ತೀನಿ ನಿನಗೆ ದುಡ್ಡು ಕೊಡೋ ಜವಾಬ್ದಾರಿ ನಂದು